ಎಷ್ಟು ಬೇಕು ಸುಳ್ಳೇರಿ ಕೆರೆ ಬೇಕಾ ನುಣ್ಣೂರು ಕೆರೆ ಬೇಕಾ ನೇರಳೂರು ಕೆರೆ ಬೇಕಾ ಗರ್ಕಳ್ಳಿ ಕೆರೆ ಬೇಕಾ ವಡಿಕೆ ಹೊಸಳ್ಳಿ ಕೆರೆ ಬೇಕಾ ಕೂಡ್ಲೂರು ಕೆರೆ ಬೇಕಾ ಯಾವ್ದು ಬೇಕು ಈಗ ಇರೋ ಯೋಗೇಶ್ವರ್ ಮಾಡಿದ್ರು ಪೈಪ್ ಲೈನ್ ಅಲ್ಲಿ ನೀರು ಬಿಡ್ಸಕ್ಕೆ ಈಗ ಹೋರಾಟ ಮಾಡಿದೋ ನಾವು ಕಾವೇರಿ ವಾಟರ್ ಬೋರ್ಡ್ ಅವ್ರಿಗೆ ನಿಮ್ಮ ಆಫೀಸ್ ಹತ್ರ ಬಂದು ಧರಣಿ ಕೂತ್ಕೋತೀವಿ ನೀರು ಆನ್ ಮಾಡ್ಲಿಲ್ಲ ಅಂದ್ರೆ ಅಂತ ಹಂಗಂದ್ಮೇಲೆ ಮಾರನೆಗೆ ಬಂದು ಸ್ವಲ್ಪ ಆನ್ ಮಾಡಿರೋದಷ್ಟೇ ಇಲ್ಲಿವರೆಗೂ ಯಾರು ದಿಕ್ಕೇ ಇರಲಿಲ್ಲ ನೀರು ಬಿಡ್ಸಕ್ಕೆ ಕೆರೆಗೆ ನೀರಾವರಿಗೆ ಅಪ್ಪ ಯೋಗೇಶ್ವರ್ ಇನ್ಯಾವ ಯಾರು ಅಲ್ಲ ಮಾಡಿರೋ ಪೈಪ್ ಲೈನ್ ಇಡೀ ರಾಜ್ಯಕ್ಕೆ ಗೊತ್ತು ಚನ್ನಪಣ್ಣ ತಾಲೂಕಲ್ಲಿ ನೀರಾವರಿ ಮಾಡಿರೋರು ಸಿಪಿ ಯೋಗೇಶ್ವರ್ ಅಂತ ಓಕೆ ನೀವು ಹೇಳ್ದಂಗೆ ನಾನು ಕೆರೆಗಳ ಹೆಸರನ್ನು ಕೂಡ ಕೇಳಿದೆ ಓಕೆನಾ ಈಗ ಹೇಳಿ ಅಭಿವೃದ್ಧಿ ಕೆಲಸಗಳನ್ನ ಯೋಗೇಶ್ ಅವರು ಬಿಟ್ಟು ಬೇರೆ ಯಾರು ಮಾಡಿಲ್ವಾ ಹೇಗೆ ಮಾಡಿಲ್ಲ 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 ಈಗ 470 ಕೋಟಿ ಫಂಡ್ ನ ತಗೊಂಡಿದ್ದೀವಿ ಅಂತ ಕಾಂಗ್ರೆಸ್ ನವರು ಹೇಳಿದರಲ್ಲ ಅದರಲ್ಲಿ ಅರ್ಧ ಭಾಗ ಎಲ್ಲ ಆಲ್ರೆಡಿ ಫಂಡ್ ಬಿಡುಗಡೆ ಆಗಿ ಕೆಲಸ ಕಂಪ್ಲೀಟ್ ಆಗಿರೋಕೆ ಇವಾಗ ಉದ್ಘಾಟನೆ ಮಾಡೋದು ಪೂಜೆ ಮಾಡೋದು ಮಾಡ್ತಾವ್ರೆ ಅದಕ್ಕೆ ಸಾಕ್ಷಿ ನನ್ನ ಹತ್ರನೇ ಐತೆ ನಾನು ಆರ್ಟಿಐ ಇಲಾಖೆ ಆ ಕೆಲಸನೂ ತಡೆದಿದ್ವಿ ನಮ್ಮೂರಲ್ಲೇ ಉದಾಹರಣೆ ಐತೆ ಸಾಕ್ಷಿ ಕೂಡ ನಮ್ಮೂರಲ್ಲೇ ಐತೆ ಹಳೆ ಕೆಲಸಕ್ಕೆ ಇವಾಗ ಪೂಜೆ ಮಾಡ್ತಾವ್ರು ಅವ್ರು ಮಾಡ್ತಾರ ಸಾಧನೆ ಮತ್ತೆ ಇವರು ಜೆಡಿಎಸ್ ನವರು ಏನಪ್ಪ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲವಾಗಿ ಒಕ್ಕಲಿಗರ ನಾಯಕ ಯೋಗೇಶ್ವರಕ್ಕೆ ಬೆಳೆದು ಬಿಡ್ತಾರೆ ಏನಕ್ಕೆ ಅವ್ರನ್ನ ತುಳಿಯೋಕ್ಕೆ ಇವ್ರು ಮಾಡ್ಕೋತಾ ಇರೋದು ಇಡೀ ರಾಮನಗರ ಒಂದು ನಿಮಿಷ ಮೇಡಮ್ ಈಗ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ರಾಮನಗರನು ಅವ್ರಿಗೆ ಬೇಕು ಚನ್ನಪಟ್ಟಣನು ಅವ್ರಿಗೆ ಬೇಕು ಹಾಸನನು ಅವ್ರಿಗೆ ಬೇಕು ಮಂಡ್ಯನು ಅವ್ರಿಗೆ ಬೇಕು ಯೋಗೇಶ್ವರು ಚನ್ನಪಣ್ಣದವರಲ್ವಾ ಇದು ಚನ್ನಪಟ್ಟಣ ನಮ್ಮ ಕ್ಷೇತ್ರ ಅಂತಾರಲ್ವಾ ಅವರು ಹಾಸನದಿಂದ ಬಂದಿರೋದು ಯೋಗೇಶ್ವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಜನರ ನಾಡಿ ಮಿಣಿತ ತಿಳಿದಿರೋದು ಅವ್ರಿಗೆ ಜೆಡಿಎಸ್ ಇಂದ ಯಾರು ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದೆ ಗೆದ್ದಿದ್ರು ಅಲ್ವಾ ಸೊ ಅವರ ಅಭಿವೃದ್ಧಿ ಏನು ಇಲ್ವಾ ಹಾಗಾದ್ರೆ ಕೊಡುಗೆನೆ ಎಲ್ಲೋ ಒಂದು ಕಾಲ್ ಭಾಗ ಅಷ್ಟೇ ಕಾಲ್ ಭಾಗ ಅಷ್ಟೇ ಬನ್ನಿ ಎಲ್ಲೂ ಬೇಡ ಚನ್ನಪಟ್ಟಣ ಸಾತ್ತೂರು ಸರ್ಕಲ್ ಇಂದ ವಂಗನೂರವರೆಗೂ ರಸ್ತೆ ಯಾವ ತರ ಇದೆ ವಂಗನೂರು ಕೆರೆ ಯಾವ ಎಷ್ಟು ತುಂಬಿ ತುಳುಕಾಡ್ತಾ ಇದೆ ತಾಲೂಕಲ್ಲಿ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಎಷ್ಟು ದಿನ ಬಂದು ಬಾವುಟ ಹಾರಿಸಿದಾರೆ ಅವರು ಹೇಳಿ ನಮ್ಮ ಚನ್ನಪಟ್ಟಣ ತಾಲೂಕೆ ಸಿ ಪಿ ಯೋಗೇಶ್ವರ ಬಾಸು ಅವರೇ ಇದು ನೋಡಿ 1000 ಅಡಿಗೆ ಬೋರ್ ಕೊರೆಸಿದ್ರು ನೀರು ಸಿಕ್ತಿರ್ಲಿಲ್ಲ ಈಗ 150-200 ಅಡಿಗೂ ಬೋರ್ ನೀರು ಸಿಕ್ತದೆ ಆಮೇಲೆ ಚನ್ನಪಣ್ಣ ತಾಲೂಕಲ್ಲಿ ಎಲ್ಲ ಹೊರಗಡೆ ಹೊಂಡೋಗಿದ್ರು ಈಗೆಲ್ಲ ಬಂದು ಚನ್ನಪಣ್ಣದಲ್ಲೇ ಇದನ್ನ ಅಗ್ರಿಕಲ್ಚರ್ ಮಾಡಿ ಬದುಕ್ತವ್ರೆ ಸರಿನೇ ಅವರೇ ಮೇನು ಇಲ್ಲಿ ಅವರೇ ಬಾಸ್ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಟಿಕೆಟ್ ಏನಾದ್ರೂ ಸಿಗದೆ ಹೋದ್ರೆ ನಿಮ್ಮ ಕಾರ್ಯಕರ್ತರಾಗಿ ಮುಂದಿನ ಅವರು ಜೆಡಿಎಸ್ ಬಿಜೆಪಿಯಿಂದ ಮೈತ್ರಿಯಿಂದ ಸಿಗ್ತದೆ ಅಂತ ಭರವಸೆಯಲ್ಲಿ ಇದ್ದೀವಿ ಅವ್ರು ಸಿಕ್ಕಲಿಲ್ಲ ಅಂದ್ರೆ ಅವ್ರು ಯಾವ್ದಕ್ಕೆ ನಿಂತ್ಕೊಂಡ್ರು ಅವ್ರಿಗೆ ಜೈ ಅವ್ರು ಯಾವ್ದಾರು ನಿಂತ್ಕೊಳ್ಳಿ ಇದು ಯಾರೋ ಮುಲಾಯಂ ಸಿಂಗ್ ಯಾದವ್ ಸೈಕಲ್ ಗುರ್ತಕ್ಕೆ ನಿಂತ್ಕೊಂಡ್ರು ಜೈ ಅಂತೂ ಜನ ಹಿಂದಿನ ಸಲ ಅವ್ರ ಎಲೆಕ್ಷನ್ ನಿಂತಾಗ ಸಿಚುವೇಶನ್ ಬೇರೆ ಇತ್ತು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡು ಕಾಂಗ್ರೆಸ್ ಇಂದ ಡಂಬಿ ಅಭ್ಯರ್ಥಿ ಹಾಕಿದ್ರು ಅದಕ್ಕೆ ಗೆದ್ರು ಅವರು ನಿಯತ್ತಾಗಿ ರಾಜಕೀಯ ಮಾಡಿದ್ರೆ ಯೋಗೇಶ್ವರ್ ಟಾಪ್ ಅಲ್ಲಿ ಬರೋರು ಅಷ್ಟೇ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಂಡ್ಯದಲ್ಲಿ ಜೋಡತ್ತು ಅಂತ ಕೈಲಿ ಹಿಡ್ಕೊಂಡ್ರು ಇಲ್ಲಿಗೆ ಬಂದು ಏನ್ ಮಾಡಿದ್ರು ಕುಮಾರಸ್ವಾಮಿ ಇದು ಸಾಕ್ಷಿ ಗುಡ್ಡೆ ಏನದೆ ಯೋಗೇಶ್ವರ್ ಅವರ ಮಾಡೋದು ಅಂತ ಅವ್ರ ಬಾಯಿಲೇ ಬತ್ತು ಅಲ್ಲಿ ನಿಜನ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವು ಚನ್ನಪಟ್ಟಣ ಜನ ಅರ್ಥ ಮಾಡ್ಕೋಬೇಕು.